ಕಸ್ತೂರಿ ರಂಗನ್ ವರದಿ ಭೀತಿ ಮಲೆನಾಡ ಜನರ ಬಿಡುವಂತೆ ಕಾಣ್ತಾ ಇಲ್ಲ ಬೀದಿಗೆ ಇಳಿದು ಪ್ರತಿಭಟಿಸಿದ್ರೂ ಕೂಡ ಬದುಕು ಅತಂತ್ರವಾಗುವ ಆತಂಕ ಮರೆಯಾಗ್ತಾ ಇಲ್ಲ ಇಬೆನಲ್ಲೇ ಅರಣ್ಯ ಅತಿಕ್ರಮಣ ಹೋರಾಟ ರಾಜ್ಯದ ಸಂಸದರ ಭೇಟಿಗೆ ಮುಂದಾಗಿದೆ ಉತ್ತರ ಕನ್ನಡ ಪಶ್ಚಿಮ ಘಟ್ಟ ಪ್ರದೇಶವನ್ನ ಹೊಂದಿರೋ ವಿಶಿಷ್ಟ ಜಿಲ್ಲೆ ಶೇಕಡಾ 80 ರಷ್ಟು ಅರಣ್ಯ ಪ್ರದೇಶ ಹೊಂದಿರುವ ಇಲ್ಲಿ ಸಾವಿರಾರು ಕುಟುಂಬಗಳು ಅರಣ್ಯದಲ್ಲಿ ವಾಸವಾಗಿದ್ದಾರೆ ಅರಣ್ಯವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸದಂತೆ ಒತ್ತಡ ಉತ್ತರ ಕನ್ನಡ ಜಿಲ್ಲೆಯ ಹಲವು ತಾಲೂಕಿನ ಜನರು ಸರ್ಕಾರದ ಯೋಜನೆಗಳಿಗೆ ತಮ್ಮ ಜಮೀನನ್ನ ತ್ಯಾಗ ಮಾಡಿದ್ದಾರೆ ಆದರೀಗ ಕೇಂದ್ರ ಸರ್ಕಾರದ ಕಸ್ತೂರಿ ರಂಗನ್ ವರದಿಗೆ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ ಒಂದು ವೇಳೆ ವರದಿ ಜಾರಿಯಾದರೆ ಇಲ್ಲಿನ ಜನರು ತಮ್ಮ ತೋಟ ಕೃಷಿ ಜಮೀನುಗಳನ್ನು ಸಾಗುವಳಿ ಮಾಡದ ಪರಿಸ್ಥಿತಿ ಎದುರಾಗಲಿದೆ ಹೀಗಾಗಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸದಂತೆ ಒತ್ತಾಯಿಸಿದ್ದಾರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಅತಿಕ್ರಮಣ ಅಂದ್ರೆ ದೊಡ್ಡ ಜಮೀನ್ದಾರ ಯಾರು ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಜಮೀನ್ದಾರ ಹಾಗಾಗಿ ಅದು ಅತಿಕ್ರಮಣನ ತೆರವುಗೊಳಿಸಿದ್ರೆ ಚಿಕ್ಕ ಚಿಕ್ಕ ಕುಟುಂಬದವರಿಗೆಲ್ಲ ಪಾಪ ಭಾಳ ತೊಂದರೆ ಆಗ್ತದೆ ಅದರ ಸಲುವಾಗಿ ಸರ್ಕಾರ ಇದನ್ನ ಕೈಬಿಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದೆ ಆದರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಜನರಿಗೆ ಆದರೆ ಇವಾಗಲಾದರೂ ಅದನ್ನು ಆದಷ್ಟು ಬೇಗ ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 704 ಹಳ್ಳಿಗಳ 7000 ಕುಟುಂಬಗಳ ಮೇಲೆ ಕಸ್ತೂರಿ ರಂಗನ್ ವರದಿ ಪರಿಣಾಮ ಬೀರಲಿದೆ ಈಗಾಗಲೇ ಅಕ್ರಮ ಭೂಮಿ ಸಕ್ರಮಗೊಳಿಸುವಂತೆ ಅರಣ್ಯ ಅತಿಕ್ರಮಣದಾರರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡದಂತೆ ಅನುಮೋದಿಸಿ ಕಳುಹಿಸಿದೆ ಈ ಸಂಬಂಧ ರಾಜ್ಯದ ಸಂಸದರನ್ನ ಭೇಟಿ ಮಾಡಲು ಅರಣ್ಯ ಅತಿಕ್ರಮಣ ಹೋರಾಟ ಸಮಿತಿ ಮುಂದಾಗಿದೆ ಸಂಸದರ ಮೂಲಕ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸದಂತೆ ಕೇಂದ್ರದ ಮೇಲೆ ಒತ್ತಡ ಹಾಕಲು ಯೋಜಿಸಿದೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿಯನ್ನು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿತ್ತು ಅದನ್ನು ಅದರ ಎಫೆಕ್ಟ್ ಬಹಳ ಜನರಿಗೆ ಆಗಿದೆ ಕಡಿಮೆ ಅಂದರೆ 10,000 ಜನರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರ ಪರಿಣಾಮ ಬರ್ತದೆ ಅದರಿಂದ ಎಫೆಕ್ಟ್ ಆಗ್ತದೆ ಜನ ಹೊಲ ಮನೆ ಗದ್ದೆ ಎಲ್ಲ ಅತಿಕ್ರಮಣದಾರರು ಕಳ್ಕೊಳ್ತಾರೆ ಹಾಗಾಗಿ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದು ಜನರಿಗೆ ತೊಂದರೆ ಆಗ್ತದೆ ಅತಿಕ್ರಮಣದಾರರಿಗೆ ಅಂಥೇಳಿ ಕಸ್ತೂರಿ ರಂಗನ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಮಾಡಿದೆ ಅರಣ್ಯವನ್ನೇ ನಂಬಿ ಅರಣ್ಯದಲ್ಲೇ ವಾಸಿಸುತ್ತಿರೋ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕಸ್ತೂರಿ ರಂಗನ್ ವರದಿ ನಿಜಕ್ಕೂ ಕಂಟಕವಾಗಿರುವುದಂತೂ ಸುಳ್ಳಲ್ಲ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕಸ್ತೂರಿ ರಂಗನ್ ವರದಿ ಭೀತಿ ಮಲೆನಾಡ ಜನರ ಬಿಡುವಂತೆ ಕಾಣ್ತಾ ಇಲ್ಲ ಬೀದಿಗೆ ಇಳಿದು ಪ್ರತಿಭಟಿಸಿದ್ರೂ ಕೂಡ ಬದುಕು ಅತಂತ್ರವಾಗುವ ಆತಂಕ ಮರೆಯಾಗ್ತಾ ಇಲ್ಲ ಇಬೆನಲ್ಲೇ ಅರಣ್ಯ ಅತಿಕ್ರಮಣ ಹೋರಾಟ ರಾಜ್ಯದ ಸಂಸದರ ಭೇಟಿಗೆ ಮುಂದಾಗಿದೆ ಉತ್ತರ ಕನ್ನಡ ಪಶ್ಚಿಮ ಘಟ್ಟ ಪ್ರದೇಶವನ್ನ ಹೊಂದಿರೋ ವಿಶಿಷ್ಟ ಜಿಲ್ಲೆ ಶೇಕಡಾ 80 ರಷ್ಟು ಅರಣ್ಯ ಪ್ರದೇಶ ಹೊಂದಿರುವ ಇಲ್ಲಿ ಸಾವಿರಾರು ಕುಟುಂಬಗಳು ಅರಣ್ಯದಲ್ಲಿ ವಾಸವಾಗಿದ್ದಾರೆ ಅರಣ್ಯವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸದಂತೆ ಒತ್ತಡ ಉತ್ತರ ಕನ್ನಡ ಜಿಲ್ಲೆಯ ಹಲವು ತಾಲೂಕಿನ ಜನರು ಸರ್ಕಾರದ ಯೋಜನೆಗಳಿಗೆ ತಮ್ಮ ಜಮೀನನ್ನ ತ್ಯಾಗ ಮಾಡಿದ್ದಾರೆ ಆದರೀಗ ಕೇಂದ್ರ ಸರ್ಕಾರದ ಕಸ್ತೂರಿ ರಂಗನ್ ವರದಿಗೆ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ ಒಂದು ವೇಳೆ ವರದಿ ಜಾರಿಯಾದರೆ ಇಲ್ಲಿನ ಜನರು ತಮ್ಮ ತೋಟ ಕೃಷಿ ಜಮೀನುಗಳನ್ನು ಸಾಗುವಳಿ ಮಾಡದ ಪರಿಸ್ಥಿತಿ ಎದುರಾಗಲಿದೆ ಹೀಗಾಗಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸದಂತೆ ಒತ್ತಾಯಿಸಿದ್ದಾರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಅತಿಕ್ರಮಣ ಅಂದ್ರೆ ದೊಡ್ಡ ಜಮೀನ್ದಾರ ಯಾರು ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಜಮೀನ್ದಾರ ಹಾಗಾಗಿ ಅದು ಅತಿಕ್ರಮಣನ ತೆರವುಗೊಳಿಸಿದ್ರೆ ಚಿಕ್ಕ ಚಿಕ್ಕ ಕುಟುಂಬದವರಿಗೆಲ್ಲ ಪಾಪ ಭಾಳ ತೊಂದರೆ ಆಗ್ತದೆ ಅದರ ಸಲುವಾಗಿ ಸರ್ಕಾರ ಇದನ್ನ ಕೈಬಿಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದೆ ಆದರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಜನರಿಗೆ ಆದರೆ ಇವಾಗಲಾದರೂ ಅದನ್ನು ಆದಷ್ಟು ಬೇಗ ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ
माध्यम मुखातर सरकार मन उत्तर कन्ड जिले सुमार 704 हल्ल 7000 कुटुंबगळ मेले कस्तूरी रंगन वरदी परिणाम बीरलिदे। अक्रम भूमि सक्रमगोळिसुवंते अरण्य अतिक्रमणदार होराट समिति नेतृत्वदल्लि बृहत् प्रतिभटने नडेदिदे। केंद्र सरकार के राज्य सरकार कस्तूरी रंगन वरदी जारी माडदंते अनुमोदिसि कळुहिसिदे। ಈ ಸಂಬಂಧ ರಾಜ್ಯದ ಸಂಸದರನ್ನ ಭೇಟಿ ಮಾಡಲು ಅರಣ್ಯ ಅತಿಕ್ರಮಣ ಹೋರಾಟ ಸಮಿತಿ ಮುಂದಾಗಿದೆ। ಸಂಸದರ ಮೂಲಕ ಕಸ್ತೂರಿ ರಂಗನ ವರದಿ ಜಾರಿಗೊಳಿಸದಂತೆ ಕೇಂದ್ರದ ಮೇಲೆ ಒತ್ತಡ ಹಾಕಲು ಯೋಜಿಸಿದೆ। ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿತ್ತು ಅದನ್ನ ಅದರ ಎಫೆಕ್ಟ್ ಬಹಳ ಜನರಿಗೆ ಆಗಿದೆ। ಕಡಿಮೆ ಅಂದ್ರೆ 10,000 ಜನರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರ ಪರಿಣಾಮ ಬರ್ತದೆ। ಅದರಿಂದ ಎಫೆಕ್ಟ್ ಆಗ್ತದೆ। ಜನ ಹೊಲ ಮನೆ ಗದ್ದೆ ಎಲ್ಲ ಅತಿಕ್ರಮಣದಾರರು ಕಳಕೊಳ್ಳುತ್ತಾರೆ। ಹಾಗಾಗಿ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದು ಜನರಿಗೆ ತೊಂದರೆ ಆಗ್ತದೆ ಅತಿಕ್ರಮಣದಾರರಿಗೆ ಅಂತ ಹೇಳಿ ಕಸ್ತೂರಿ ರಂಗನ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಮಾಡಿದೆ। ಅರಣ್ಯವನ್ನೇ ನಂಬಿ ಅರಣ್ಯದಲ್ಲೇ ವಾಸಿಸುತ್ತಿರೋ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕಸ್ತೂರಿ ರಂಗನ ವರದಿ ನಿಜಕ್ಕೂ ಕಂಟಕವಾಗಿರುವುದಂತ ಸುಳ್ಳಲ್ಲ। ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ। ಸಂಡೂರು ಉಪಚುನಾವಣೆ ಅಖಾಡ ರಂಗೇರಿದೆ। ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಪರ ಸಚಿವ ಲಾರ್ಡ್ ಸಂಸದ ಈ ತುಕಾರಾಂ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಅವರದ ಪ್ರಚಾರ ಮಾಡಿದ್ದಾರೆ। ಇನ್ನು ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೂಮಳೆ ಸುರಿಗೈದು ಗ್ರಾಮಸ್ಥರು ಸ್ವಾಗತವನ್ನು ಕೋರಿದ್ದಾರೆ। ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಶೀಲ ನಗರ ಗ್ರಾಮದಲ್ಲಿ ಪ್ರಚಾರವನ್ನ ಮಾಡಿದರು। ಈ ತುಕಾರಾಂ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಪಟ್ಟಿ ಮಾಡಿ ಗ್ರಾಮಸ್ಥರು ತಿಳಿಸಿದ್ದಾರೆ। ಇನ್ನು ಸಂಸದ ಈ ತುಕಾರಾಂ ಅವರನ್ನು ಹಾಡಿ ಹೊಗಳಿದ್ದಾರೆ। ವಿಜಯಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ರಾತ್ರಿ ಜವಾರಿ ಊಟವನ್ನ ಸವಿದಿದ್ದಾರೆ। ಉತ್ತರ ಕರ್ನಾಟಕ ಜವಾರಿ ಊಟ ಸವಿದು ಎಂಜಾಯ್ ಮಾಡಿದ್ದಾರೆ। ಈ ವೇಳೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು। ಬಳ್ಳಾರಿ ಜಿಲ್ಲೆ ಸಂಡೂರು ಮಿನಿ ಸಮರದ ಅಖಾಡ ರಂಗೇರಿದೆ। ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಪರ ಹರಪ್ಪನಹಳ್ಳಿ ಶಾಸಕಿ ಎಂಪಿ ಲತಾ ಚುನಾವಣೆ ಪ್ರಚಾರವನ್ನ ಮಾಡಿದ್ದಾರೆ। ಸಂಡೂರು ವಿಧಾನಸಭೆ ಕ್ಷೇತ್ರದ ನಾನಾ ಕಡೆಗೆ ತೆರಳಿ ಪ್ರಚಾರವನ್ನ ನಡೆಸಿದ್ದು ಈ ವೇಳೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಭಾಗವಹಿಸಿ ಸಾಥ್ ನೀಡಿದ್ದಾರೆ। ವಕ್ಫ್ ಮಂಡಳಿ ವಿರುದ್ಧ ವಿಜಯಪುರದಲ್ಲಿ ಹೋರಾಟ ಮುಂದುವರೆದಿದೆ। ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಕ್ಫ್ ಬೋರ್ಡ್ ವಿರುದ್ಧ ಕಿಡಿಕಾರಿದ್ದಾರೆ। ವಕ್ಫ್ ಬೋರ್ಡ್ಗೆ ಅಪರಿಮಿತ ಅಧಿಕಾರ ಕೊಟ್ಟಿದ್ದಾರೆ, ಅಲ್ಲದೆ ವಕ್ಫ್ ಟ್ರಿಬ್ಯುನಲ್ಗೆ ಮುಸ್ಲಿಂ ಜಡ್ಜ್ ನೇಮಕ ಮಾಡಿದ್ದಾರೆ ಎಂದು ಕಾಡಸಿದ್ದೇಶ್ವರ ಶ್ರೀ ಕಿಡಿಕಾರಿದ್ದಾರೆ। ಇದು ವಕ್ಫ್ ಆಸ್ತಿ ಎಂದು ನೋಟಿಸ್ ಕೊಟ್ಟರೆ ಅದಕ್ಕೆ ಬೇಕಾಗುವ ಪುರಾವೆಯನ್ನು ವಕ್ಫ್ ಬೋರ್ಡ್ನವರು ಕೊಡುವ ಅಗತ್ಯ ಇಲ್ಲ ಅಂತ ಗುಡುಗಿದ್ದಾರೆ। ವಕ್ಫ್ ಬೋರ್ಡ್ ಆಸ್ತಿ ವಿವಾದ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ಯಾದಗಿರಿಯಲ್ಲಿ ಬಿಜೆಪಿ ಪ್ರತಿಭಟನೆ ಬಗ್ಗೆ ಕಿಡಿಕಾರಿದ್ದಾರೆ, ರೈತರಿಗೆ ಕೊಟ್ಟಿರುವ ನೋಟಿಸ್ ವಾಪಸ್ ಪಡೆಯಲಾಗಿದೆ, ಸಿಎಂ ಅವರೇ ನೋಟಿಸ್ ವಾಪಸ್ ಪಡೆಯುವಂತೆ ಹೇಳಿದ್ದಾರೆ। ಇನ್ನು ಬಿಜೆಪಿಯವರು ಇದನ್ನ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರಿಗೆ ಜನಪರ ಕಾಳಜಿ ಇಲ್ಲ, ಹತಾಶರಾಗಿ ಬೈ ಎಲೆಕ್ಷನ್ ಗೆಲ್ಲೋಕೆ ಹುನ್ನಾರ ಮಾಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ರೈತರ ಪರ ಇದ್ರೆ ಮೋದಿಗೆ ಹೇಳಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಹೇಳಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಅದಾನಿ ಅಂಬಾನಿ ಪರ ಮಾತ್ರ ಇರೋದು ರೈತರ ಪರ ಅಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಸಿಗದ ಇಬ್ಬರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ನೀಡಬೇಕು ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಈ ವೇಳೆ ನಾಪತ್ತೆಯಾದ 11 ಜನರಲ್ಲಿ 9 ಮೃತದೇಹ ಪತ್ತೆಯಾಗಿದೆ. ಉಳಿದ ಇಬ್ಬರ ಮೃತದೇಹ ಪತ್ತೆಯಾಗಿಲ್ಲ. ಆದ ಕಾರಣ ಶಿರೂರು ಗುಡ್ಡ ಕುಸಿತ ಸಂಬಂಧಿಸಿದ ಪಿಐಎಲ್ ಅನ್ನ ನ್ಯಾಯಾಲಯ ಇತ್ಯರ್ಥಪಡಿಸಿದೆ. ಇನ್ನು ಈಗಾಗಲೇ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ 5 ಲಕ್ಷ ಪರಿಹಾರ ನೀಡಲಾಗಿದೆ ಅಂತ ಸರ್ಕಾರ ಕೋರ್ಟ್ಗೆ ಮಾಹಿತಿ ನೀಡಿತ್ತು. ಆದರೂ ಕೂಡಲೇ 2 ತಿಂಗಳೊಳಗೆ ಪರಿಹಾರ ಹಣವನ್ನು ಬಿಡುಗಡೆಗೆ ಮಾಡುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ.